ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣ. ಬಂಧನದ ಭೀತಿಯಿಂದ ಗ್ರಾಮ ತೊರೆದಿದ್ದ ಯುವಕ ಸಾವು. ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಮೃತ ಕಿರಣ್ ಅಂತ್ಯಕ್ರಿಯೆ. ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣ. ಬಂಧನದ ಭೀತಿಯಿಂದ ಗ್ರಾಮ ತೊರೆದಿದ್ದ ಯುವಕ ಸಾವು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಮೃತ ಕಿರಣ್ ಅಂತ್ಯಕ್ರಿಯೆ. ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮದಲ್ಲಿ ನಡೆಯಲಿರುವ ಅಂತ್ಯಕ್ರಿಯೆ. ಇನ್ನು ಪುತ್ರನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿರುವ ತಂದೆ ಕುಮಾರ್. ಇನ್ನು ಗಲಭೆ ಪ್ರಕರಣ ಸಂಬಂಧ ಜೈಲಲ್ಲಿರುವ ಮೃತ ಕಿರಣ್ ತಂದೆ. ಗಣೇಶೋತ್ಸವದ ನೇತೃತ್ವ ವಹಿಸಿಕೊಂಡಿದ್ದ ಮೃತ ಕಿರಣ್ ಅಂತಿಮ ದರ್ಶನಕ್ಕೂ ಬರಲು ಹೆದರುತ್ತಿರುವ ಗ್ರಾಮದ ಯುವಕರು. ಗ್ರಾಮಕ್ಕೆ ಬಂದರೆ ಪೊಲೀಸರು ಬಂಧಿಸಬಹುದೆಂಬ ಆತಂಕ. ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣ ನಡೆದಿತ್ತು. ಸೊ ಈ ಒಂದು ಗಲಭೆ ಪ್ರಕರಣದಿಂದ ಬಂಧನದ ಭೀತಿಯಿಂದ ಗ್ರಾಮ ತೊರೆದಿದ್ದ ಯುವಕ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಾವನ್ನಪ್ಪಿದ್ರು ಅವರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಅಂತ್ಯಕ್ರಿಯೆ ನಡೆಯಲಿದೆ. ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮದಲ್ಲಿ ನಡೆಯಲಿರುವ ಕಿರಣ್ ಅಂತ್ಯಕ್ರಿಯೆ. ಇನ್ನು ಪುತ್ರನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿರುವ ತಂದೆ ಕುಮಾರ್. ಇನ್ನು ಪ್ರಕರಣ ಸಂಬಂಧ ಅಂದರೆ ಗಲಭೆ ಪ್ರಕರಣ ಸಂಬಂಧ ಜೈಲು ಸೇರಿರುವ ಮೃತ ಕಿರಣ್ ತಂದೆ ಕುಮಾರ್. ಇನ್ನು ಈ ಒಂದು ವಿಚಾರ ತಿಳಿದುಕೊಳ್ಳೇ ನಿಖಿಲ್ ಕುಮಾರಸ್ವಾಮಿ ಕೂಡ ಮೃತನ ಕುಟುಂಬ ಅಂತ್ಯಕ್ರಿಯೆಗೆ ಅಂತಿಮ ದರ್ಶನವನ್ನು ಪಡೆದಿರತಕ್ಕಂಥದ್ದು. ಮೃತ ಕಿರಣ್ ಅವರ ಅಂತಿಮ ದರ್ಶನವನ್ನು ಪಡೆದಿರುವ ನಿಖಿಲ್ ಕುಮಾರಸ್ವಾಮಿ ನಾಗಮಂಗಲದ ಬದ್ರಿಕೊಪ್ಪಲು ಏನಿದೆ ಅಲ್ಲಿಗೆ ತೆರಳಿ ಮೃತರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಅಲ್ಲದೆ ನಾಗಮಂಗಲದ ಏನು ಮೃತ ಕಿರಣ್ ಏನಿದ್ದಾನೆ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಮಾಡಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ನಾಗಮಂಗಲದ ಬದ್ರಿಕೊಪ್ಪಲು ಗಣೇಶೋತ್ಸವ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿತ್ತು, ದಾಂಧಲೆ ನಡೆದಿತ್ತು. ಈ ಪ್ರಕರಣ ಸಂಬಂಧ ಸುಮಾರು 50ಕ್ಕೂ ಹೆಚ್ಚು ಮಂದಿಯನ್ನು ಬಂಧನ ಮಾಡಿದರು ಪೊಲೀಸ್ನವರು. ಇನ್ನೂ ಕೆಲವರಿಗಾಗಿ ಶೋಧ ಕಾರ್ಯ ಕೂಡ ಮಾಡ್ತಾಯಿದ್ರು. ಸೊ ಈ ಸಂಬಂಧ ಗ್ರಾಮವನ್ನು ತೊರೆದಿದ್ದ ಕಿರಣ್ ನಿನ್ನೆ ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಸದ್ಯ ಇಂದು ಬದ್ರಿಕೊಪ್ಪಲಿನಲ್ಲಿ ಮೃತ ಕಿರಣ್ ಅಂತ್ಯಕ್ರಿಯೆ ನಡೆಯಲಿದ್ದು. ಸೊ ಮೃತ ಕಿರಣ್ ಅವರ ಅಂತಿಮ ದರ್ಶನವನ್ನು ನಿಖಿಲ್ ಕುಮಾರಸ್ವಾಮಿ ಪಡ್ಕೊಂಡಿದ್ದಾರೆ. ಈ ವೇಳೆ ಮೃತನ ಕುಟುಂಬಸ್ಥರಿಗೆ ನಿಖಿಲ್ ಕುಮಾರಸ್ವಾಮಿ ಸಾಂತ್ವನವನ್ನು ಹೇಳಿದ್ದಾರೆ. ಸದ್ಯ ಈಗ ಮೃತ ಕಿರಣ್ ಏನಿದ್ದಾರೆ ಆತನ ಅಂತಿಮ ದರ್ಶನಕ್ಕೂ ಬರಲು ಕೆಲವು ಯುವಕರು ಯಾರೀಗ ಗ್ರಾಮ ಬಿಟ್ಟಿದ್ದಾರೆ ಅವರು ಹೆದರ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ. ಯಾಕೆ ಅಂತಂದರೆ ಬಂದರೆ ನಮ್ಮನ್ನು ಕೂಡ ಪೊಲೀಸರು ಬಂಧಿಸ್ತಾರೆ ಅಂತಕ್ಕಂಥ ಭಯ ಇದೆ ಅಂತಕ್ಕಂಥ ಆಗ ಸುದ್ದಿ ಈಗ ಸಿಕ್ಕಿರ್ತಕ್ಕಂಥದ್ದು.